ಹೇಗಿದೆ ಸರ್? ನೋಡಪ್ಪ, ನೋಡಿದ್ರೆ ಗೊತ್ತಾಗುತ್ತಲ್ಲ. ವೆರಿ ಹ್ಯಾಪಿ. ಎಷ್ಟು ಖುಷಿಯಾಗುತ್ತೆ ಸರ್ ಸಕ್ಸಸ್ ಮೀಟ್ ಆಗಿದ್ರೆ. ಬ್ರದರ್, ಅದೇ ಹೇಳಿದ್ವಲ್ಲ, ಒಂದು ಸಕ್ಸಸ್ ಅಂತಂದರೆ ಅದು ಒಂದು ವ್ಯಕ್ತಿಯ ಜರ್ನಿ ಆಗಲ್ಲ, ಅದು ಒಂದು ಇಡೀ ತಂಡದ ಶ್ರಮ, ಅದ್ರ ಹಿಂದೆ ಕೆಲಸ ಮಾಡಿದವ್ರದ್ದು ಇಡೀ ಶ್ರಮ, ಅದರಿಂದ ಉಪಯೋಗ ಆಗುವಂಥ ಎಷ್ಟೋ ಕುಟುಂಬಗಳು. ಸೊ ಅದು ಚಿತ್ರರಂಗ, ನಾನು ನನ್ನ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಅದು ಒಂದು ನಿರ್ಮಾಪಕರಿಂದ ಹಿಡಿದು ಥಿಯೇಟರ್ ಹೊರಗಡೆ ಏನೋ ಈ ಕಡಲೆ ಬೀಜ ಮಾಡ್ತಿರ್ತಾರೆ, ಕ್ಯಾಂಟೀನ್ ನಡೆಸಿರ್ತಾರೆ, ಆಟೋ ಡ್ರೈವರ್ಸು, ಇಲ್ಲಿವರೆಗೂ ಡಿವೈಡ್ ಆಗುತ್ತೆ ಬ್ರದರ್. ಅದು ಸಿನಿಮಾ ಒಂದು ಜನ ಬಂದರು ಅಂದರೆ ಅಷ್ಟು ದೊಡ್ಡ ಚೈನ್ ಸರ್ಕಲ್ ಅದು. ಸೊ ಒಂದು ಸಕ್ಸಸ್ಸು ಅವ್ನು, ನಾನು ಇವತ್ತು ಯಾವುದೋ ನಿಮ್ಮ ಚಾನಲ್ ಯಾವುದೋ ನೋಡ್ತಾ ಇದ್ದೆ, ಪಾರ್ಕಿಂಗ್ ಫುಲ್ ಆದರೆ ಅಲ್ಲಿ ಒಂದಷ್ಟು ಜನಕ್ಕೆ ಸಂಬಳ ಆಗುತ್ತೆ ಸರ್ ಅಂತ ಹೇಳ್ತಾರೆ ಸರ್, ಇನ್ನು ಇದಕ್ಕಿಂತ ಇನ್ನೇನು ಬೇಕು ಹೇಳಿ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಸರ್, ಇನ್ಮೇಲೆ ದರ್ಶನ್ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ಬೋದಾ ಸರ್, ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಂದರೆ ನೀವು ಹೇಳಿದ್ರಿ ಥಿಯೇಟರ್ಗಳು ಕಮ್ಮಿ ಫಿಲ್ ಆಗ್ತಾರಲ್ಲ. ಹೌದು ಹೌದು ಸರ್. ಈ ವರ್ಷ ದರ್ಶನ್ ಸರ್ ಎರಡು ಸಿನಿಮಾ ಬಂತಲ್ಲ, ಇವಾಗ ಕ್ರಾಂತಿ ಜನವರಿಗೆ ಬಂತು, ನಾವು ಬಂದ್ವಿ. ಅದೇ ಸರ್, ಸಿ ಎಲ್ಲರೂ ನಮ್ಗೆ ಯಾಕೆ ನೀವು ಡಿಸೆಂಬರ್ ಅಷ್ಟು ಅರ್ಜೆಂಟ್ ಬರ್ತಾ ಇದ್ದೀರಾ, ಆರಾಮಾಗಿ ಸಂಕ್ರಾಂತಿಗೆ ಬರ್ಬೋದು ಇಲ್ಲ ರಿಪಬ್ಲಿಕ್ ಡೇಗೆ ಬರ್ಬೋದು ಅಂತ ಎಲ್ಲ ಹೇಳಿದಾಗ, ದಟ್ ವಾಸ್ ದ ಡಿಸಿಷನ್ ಬೈ ದರ್ಶನ್ ಸರ್ ಆ್ಯಂಡ್ ರಾಕ್ ಲೈನ್ ಸರ್. ಇಲ್ಲ ಬರೋಣ, ಒಂಚೂರು ನಮ್ಗೇನು ಕಷ್ಟ ಆಗುತ್ತೆ ಪಿಕ್ಚರ್ ರೆಡಿ ಮಾಡಿ ಪ್ರಮೋಷನ್ ಮಾಡ್ಬಾರ್ದಕ್ಕೆ ಒಂಚೂರು ಕಷ್ಟ ಆಗುತ್ತೆ, ನಾವು ಕಷ್ಟಪಡೋಣ, ಬಟ್ ಈ ವರ್ಷನ ಬಿಟ್ಕೊಡೋದು ಬೇಡ, ಯಾಕಂದರೆ ನಮಗೆ ಪಿಕ್ಚರ್ ಮೇಲೆ ನಂಬಿಕೆ ಇತ್ತು. ನೀವು ಯಾವ ಇಂಟರ್ವ್ಯೂ ನೋಡಿದ್ರು ನಾವೆಲ್ಲ ಒಂದು ಕಡೆ ಪಿಕ್ಚರ್ ಮಾಡಿದ್ದೀವಿ, ಅದಿಲ್ಲ, ನಮ್ಗೆ ಶಿಯರ್ ಒಂದು ನಂಬಿಕೆ ಇತ್ತು ಈ ಸಕ್ಸಸ್ಸು, ಈ ಪಿಕ್ಚರ್ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇತ್ತು. ಸಕ್ಸಸ್ ಅದು ನನಗೆ ಗೊತ್ತಿಲ್ಲ, ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅದು ನನಗೆ ಗೊತ್ತಿಲ್ಲ, ಬಟ್ ಜನಕ್ಕೆ ಇಷ್ಟ ಆಗುತ್ತೆ ಈ ಸಿನಿಮಾ ಅನ್ನೋದು ನಮ್ಮ ಇಡೀ ತಂಡವಾಗಿ ಎಲ್ಲರಿಗೂ ಗೊತ್ತಿತ್ತು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ದರ್ಶನ್ ಸರ್ ಎರಡು ಸಿನಿಮಾ, ಅವ್ರಿಗೆ ಅಕಸ್ಮಾತ್ ಒಂದು ಆಪರ್ಚುನಿಟಿ ಸಿಕ್ಕರೆ ಮೂರು ಸಿನಿಮಾ ಬೇಕಾದ್ರೆ ಅವ್ರು ಒಂದು ವರ್ಷದಲ್ಲಿ ತರ್ತಾರೆ, ಅವ್ರು ಅದ್ರ ಬಗ್ಗೆ ಹೆದರದೇ ಇಲ್ಲ. ಆದರೆ ಏನು ಅಂದರೆ, ನಾವು ಟೆಕ್ನಿಷಿಯನ್ಸ್ ಆಗಿ ಪಿಕ್ಚರ್ನ ಪ್ರಾಪರ್ ಪ್ಲಾನಿಂಗ್ ಮಾಡಿಕೊಂಡು ಅದನ್ನು ಬೇಗ ಶೂಟ್ ಮಾಡಿ ಬೇಗ ಫಿನಿಶ್ ಮಾಡಿ, ನಾವು ಕ್ವಾಲಿಟಿ ವೈಸಲ್ಲೂ ಕಾಂಪ್ರಮೈಸ್ ಆಗ್ದೇನೆ, ಕಾಂಟೆಂಟ್ ವೈಸನ್ನು ಕಾಂಪ್ರಮೈಸ್ ಆಗಿದೆ. ಯಾಕಂದರೆ ಇವತ್ತೊಂದು ಸಿನಿಮಾ ಮೇಕಿಂಗು ಕರೆಕ್ಟಾಗಿ ಪ್ಲಾನ್ ಮಾಡಿದ್ರೆ ಇಟ್ ಇಸ್ ನಾಟ್ ಲೈಕ್ ತ್ರೀ ಇಯರ್ಸ್ ಫೋರ್ ಇಯರ್ಸ್ ಎಲ್ಲ ಬೇಕಾ, ಕೆಲವೊಂದು ಸಿನಿಮಾ ಬೇಕಾಗುತ್ತೆ. ಅಫ್ಕೋರ್ಸ್ ಕೆಲವೊಂದು ಸಿನಿಮಾಗಳು ನೀವು ಮಾಡಿದಾಗ ಅದಕ್ಕೆ ಪ್ರಿಪ್ರೇಷನ್ನು ಇನ್ನೊಂದು ಅಥವಾ ಶೂಟಿಂಗ್ ಟೈಮು ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಅದರ್ವೈಸ್ ವಿ ಕ್ಯಾನ್ ಆಲ್ವೇಸ್ ಡೂ ಇಟ್ ಇನ್ ಅ ಕ್ವಿಕರ್ ವೇ. ಸೊ ಆ ನಿಟ್ಟಿನಲ್ಲಿ ಆ ಥರ ಟೆಕ್ನಿಷಿಯನ್ಸ್ ನಾವುಗಳೆಲ್ಲ ಸಪೋರ್ಟ್ ಮಾಡಿದ್ರೆ ದರ್ಶನ್ ಸರ್ದು ಎರಡು ಫಿಲಮ್ ಅಂತೂ ಮಿನಿಮಮ್ ಬರೋ ಪ್ರಯತ್ನ ಅಂತ ಪಡ್ಬೋದು. ಅದೇ ಸರ್, ಇವಾಗ ಅವ್ರು ಫಸ್ಟೇ ಬಿಫೋರ್ ರಿಲೀಸ್ ಟ್ರೈಲರ್ ರಿಲೀಸ್ ಆದಾಗಲೇ ಬಂದು ಮಾತುಕತೆ ನಡೆದಿತ್ತು, ಬಟ್ ರಾಕ್ ಲೈನ್ ಸರ್ ಅದೆಲ್ಲ ಆನ್ ಹೋಲ್ಡ್ ಇಟ್ಟಿದ್ರು, ಒಂದು ವಾರ ಆದಮೇಲೆ ರಿಲೀಸ್ ಮಾಡಬೇಕೆಲ್ಲ ಅಂತ ಅಂದ್ಬಿಟ್ಟು ಅಂತ. ಯಾಕಂದರೆ ಓವರ್ಸೀಸಲ್ಲಿ ಸ್ವಲ್ಪ ಈ ಪೈರಸಿ ಅದು ಇದೆಲ್ಲ ಸ್ವಲ್ಪ ಇಶ್ಯೂಸ್ ಜಾಸ್ತಿ ಇರೋದಕ್ಕೋಸ್ಕರ ಒಂದು ವಾರ ಹೋಲ್ಡ್ ಮಾಡಿಸಿದ್ರು ಅದನ್ನು. ಸೊ ಇವಾಗ ಸಿಕ್ಸ್ತ್ ಫೋರ್ತ್ ಫಿಫ್ತ್ ಸಿಕ್ಸ್ತಿಂದ ಯು ಎ ಇ ಆಗಿರ್ಬೋದು, ಕೆನಡಾ ಆಗಿರ್ಬೋದು, ಯು ಎಸ್ ಎ ಆಗಿರ್ಬೋದು, ಇದೆಲ್ಲ ಕಡೆಯೂ ರಿಲೀಸ್ ಆಗ್ತದೆ. ಎಲ್ಲ ಕಂಟ್ರಿನಲ್ಲೂ ಸಪ್ರೇಟ್ ಸೆನ್ಸಾರ್ ಆಗಬೇಕು ಫಿಲಮ್ಸು. ಸೊ ಇವಾಗ ನ್ಯೂ ಇಯರು ಇದೆಲ್ಲ ರಜೆಗಳಿರೋದ್ರಿಂದ ಸೊ ಯಾವ್ಯಾವ ಯಾವಾಗ ಸೆನ್ಸಾರ್ ಡೇಟ್ ಸಿಗುತ್ತೆ ಅದು ಮಾಡ್ತಾ ಮಾಡ್ತಾ ಡೇಟ್ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಫಾರ್ ಆಸ್ ಆಫ್ ನೌ ಯು ಎ ಇ ಕೆನಡಾ ಆ್ಯಂಡ್ ಯು ಎಸ್ ಎಗೆ ಮಾತ್ರ ಫೋರ್ತಿಂದ ಅನೌನ್ಸ್ಮೆಂಟ್ಸ್ ಆಗಿದೆ. ಸರ್, ದರ್ಶನ್ ಸರ್ ಅಂದರು ಹಳೆ ಡೈರೆಕ್ಟರ್ ಸರ್ ಜೊತೆ ಒಂದು ನಾಲ್ಕೈದು ಸಿನಿಮಾ ಪರ್ಟಿಕ್ಯುಲರ್ ಮಾಡ್ತೀನಿ, ನಿಮ್ಮ ಜೊತೆಗೆ ಪರ್ಟಿಕ್ಯುಲರ್ ಎಷ್ಟು ಸಿನಿಮಾ ಮಾಡ್ತಾರೆ ಅಂತ ಅಪ್ಕೊಂಡಿದ್ದಾರೆ ಸರ್? ಮೂರಾಯ್ತಲ್ಲ ಬರ್ತಾರೆ ಆಲ್ರೆಡಿ, ಈಗ ನನಗೆ 100% ರೇಷೋ ಬಂದಿದೆಯಲ್ಲ, ಈಗ ನಾನು ಮೂರು ಸಿನಿಮಾ ಮಾಡಿದ್ರೆ ಡೈರೆಕ್ಟರ್ ಆಗಿ ಅದ್ರಲ್ಲಿ ಮೂರು ಸಿನಿಮಾ ಮಾಡಿದ್ದೀನಿ. ಬಟ್ ಅವ್ರು ಹೇಳ್ತಾರೋ ಪ್ರಕಾರ ತರುಣ್ ಮೇಲೆ ಜಾಸ್ತಿ ಲವ್, ಅದಕ್ಕೆ ಫಿಲಮ್ ಮಾಡ್ತೀನಿ ಅಂತ ಅಲ್ಲದೇ ಈ ಥರ ಹಲವಾರು ಮಾಡಿದ್ದೀನಿ ನಾನು, ಕಾಂಬಿನೇಷನ್ಸ್ ರಿಪೀಟ್ ಡೈರೆಕ್ಟರ್ಸ್ ಅಂತ ಅವ್ರು ಹಲವಾರು ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದೆ. ಸಿ ಪೈರಸಿ ಅನ್ನೋದಕ್ಕಿಂತ ಈ ರೀಲ್ಸ್ಗಳಲ್ಲೆಲ್ಲ ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಎಮೋಷ್ನಲ್ಗೆ ಸಖತ್ ಎಕ್ಸೈಟ್ ಆಗಿ ಕೂಡ ರೀಲ್ಸಲ್ಲಿ ಹಾಕ್ಬಿಡ್ತಾರೆ, ಅವರು ಫುಲ್ ಸೀನ್ ಹಾಕ್ಬಿಡ್ತಾರೆ. ಅದು ಯಾವುದು ಎಮೋಷ್ನಲ್ ಸೀನ್ ಇರ್ಬೋದು, ಆ್ಯಕ್ಷನ್ ಬ್ಲಾಕ್ ಇರ್ಬೋದು, ಅದು ನಿಮಗೆ ನೋಡಿಲ್ದಿರೋರಿಗೆ ಅದು ನಿಮಗೆ ಬ್ರೇಕ್ ಮಾಡಿಬಿಡುತ್ತೆ, ಒಂದು ಎಕ್ಸೈಟ್ಮೆಂಟ್ನ ಬ್ರೇಕ್ ಮಾಡುತ್ತೆ, ಪಾಯಿಂಟ್ ನಂಬರ್ ಒನ್. ಇನ್ನೊಂದು, ಯಾವುದೋ ಒಂದು ಕೆಟ್ಟ ಥಿಯೇಟರ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಅದನ್ನು ನಿಮ್ಗೆ ಎಲ್ಲೋ ಒಂದು ಪೈರಸಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರಲ್ಲ, ಅವರು ಹೇಳಿದ್ದು ನೀವುಗಳು ನೀವು ಯಾವುದು ಥಿಯೇಟ್ರಲ್ಲೇ ಮಾಡಬೇಕಾ, ಆ ಟೈಮಲ್ಲಿ ಯಾರೊಬ್ಬರು ಅವ್ರ ಫ್ಯಾನ್ಸು ಯಾರೊಬ್ಬರು ನೋಡ್ಬೋದಾ ಅಲ್ಲಿ? ಆಮೇಲೆ ಇವತ್ತಿರೋ ಟೆಕ್ನಾಲಜಿಗೆ ಪೈರಸಿ ಯಾರು ಮಾಡ್ತೀರ ಅಂತ ಕಂಡುಹಿಡಿಯೋದು ತುಂಬ ಟಫ್ ಇಲ್ಲ, ಒಂದು. ಎರಡನೇದು, ಲೀಗಲಿ ಗೌರ್ಮೆಂಟ್ ಕಡೆಯಿಂದಲೇ ತುಂಬ ಸ್ಟ್ರಿಕ್ಟ್ ರೂಲ್ಸ್ ಬಂದಿದೆ, ಗೂಂಡಾ ಕಾಯ್ದೆ ತಂದಿದ್ದಾರೆ ಅದ್ರ ಮೇಲೆ. ಸೊ ಲೀಗಲಿನೂ ಅವ್ರಿಗೆ ತೊಂದರೆ ಆಗುತ್ತೆ ಜಾಸ್ತಿ. ಸೊ ಹೀಗೆಲ್ಲ ಇರುತ್ತೆ, ಏನಕ್ಕೆ ನಿಮ್ಮ ಲೈಫ್ನ ಹಾಳು ಮಾಡ್ಕೊತೀರಾ? ಇದೇನೋ ನಿಮ್ಮ ಒಂದು ಶೋಕಿಗೆ ಹಿಂಗೆ ಮಾಡೋಕ್ಕೆ ಹೋಗಿ ನೀವೇನೋ ಮಾಡೋದ್ರಿಂದ ನಿಮ್ಮ ಇಡೀ ಕುಟುಂಬ ಸಫರ್ ಆಗುತ್ತೆ ನಾಳೆ. ಸೊರ್ ಯಾವಾಗವೇನೋ ಮಾಡೋದ್ರಿಂದ ನಿಮ್ಮ ಇಡೀ ಕುಟುಂಬ ಸಫರ್ ಆಗುತ್ತೆ ನಾಳೆ. ಸೊರ್ ಯಾವಾಗ ದರ್ಶನ್ ಸರ್ ಅದನ್ನೇ ಹೇಳೋದು, ಅವ್ರು ಸೆಲೆಬ್ರಿಟೀಸ್ಗಾದರೂ ಅದೇ ಹೇಳ್ತಾರೆ, ಅಪ್ಪ ನೀವು ನನ್ನ ಗಾಡಿ ಹೋಗ್ಬೇಕಾದ್ರೆ ನೀವು ಯಾಕೆ ಚೇಸ್ ಮಾಡಬೇಡಿ ಅಂತೀನಂದರೆ ಏನೋ ಹೆಚ್ಚು ಕಡಿಮೆ ಆದರೆ ನಿಮ್ಮ ಮನೆಯಲ್ಲಿ ಕಾಯ್ತಾ ಇದ್ದಾರೆ ರೀ ಅಂತ ಅವ್ರಿಗೆ ಆ ಕನ್ಸನ್ನು. ನೀನು ಪೈರಸಿ ನೀನು ಮಾಡ್ತಿರ್ಬೋದು, ನಿನ್ನೇನೋ ಶೋಕಿಗೆ ಮಾಡ್ಕೊತಾ ಇದೀಯ, ಬಟ್ ಏನೋ ನಿಮಗೆ ನಾಳೆ ಲೀಗಲಿ ಪ್ರಾಬ್ಲಮ್ ಆಯಿತು, ನಿನ್ನ ಕರ್ಕೊಂಡು ಒಳಗಡೆ ಹಾಕಿದ್ರು 14-15 ವರ್ಷ ಅಂತಂದರೆ ನಿನ್ನ ಫ್ಯಾಮಿಲಿ ಏನು ಸಫರ್ ಮಾಡುತ್ತೆ ಅದರಿಂದ ಏನು? ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಂಡು ಅವರು ಮಾಡಬೇಡಿ ಅಂತ ಹೇಳ್ತಾರೆ ಅಷ್ಟೇ ಸರ್. ಅದು ಈ ಸಿನಿಮಾಗಂತಲ್ಲ ಸರ್, ಯಾವ ಸಿನಿಮಾಗಾದರೂ ಮಾಡಬಾರ್ದು ಸರ್.